ಹಾಯ್ ಹಲೋ ಫ್ರೆಂಡ್ಸ್ ಈಗ ನಾವು ಏಪ್ರಿಲ್ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ಎರಡು ಹಂತಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೇನೆ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಅರ್ಜುನ್ ಪ್ರಶಸ್ತಿಯನ್ನು ಭಾರತದಲ್ಲೇ ಮೊಟ್ಟ ಮೊದಲಿಗೆ ಬಾರಿಗೆ ಪಡೆದಂತಹ ಕ್ರಿಕೆಟಿಗೆ ಯಾರು ನೋಡಿ ಹೂ ವಾಸ್ ದ ಫಸ್ಟ್ ಇಂಡಿಯನ್ ಕ್ರಿಕೆಟರ್ ಟು ರಿಸೀವ್ ದ ಅರ್ಜುನ್ ಅವಾರ್ಡ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಸಲೀಂ ದುರಾನಿ ಪ್ರಚಲಿತದಲ್ಲಿರಲು ಕಾರಣ ಸಲೀಂ ದುರಾನಿಯವರು ರೀಸೆಂಟಾಗಿ ನಿಧನ ಹೊಂದಿದ್ದಾರೆ ಸ್ನೇಹಿತರೆ ಸೊ ಈ ಸಲೀಂ ದುರಾನಿ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅರ್ಜುನ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಕ್ರಿಕೆಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದರು ಸೊ ಈ ಬಗ್ಗೆ ಮಾಹಿತಿಯನ್ನು ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರೂ ಗಮನಿಸಿ ಸಲೀಂ ದುರಾನಿ ದ ಡಿವನೈರ್ ಇಂಡಿಯನ್ ಕ್ರಿಕೆಟರ್ ಆಫ್ ದ ನೈನ್ಟೀನ್ ಸಿಕ್ಸ್ಟೀನ್ತ್ ನೋಡಿ ನೈನ್ಟೀನ್ ಸಿಕ್ಸ್ಟಿ ಒಂದು ಇಸ್ವಿಯಲ್ಲಿ ಇವರು ಭಾರತದ ಒಂದು ಕ್ರಿಕೆಟರ್ ಕ್ರಿಕೆಟರಾಗಿದ್ದರು ಸೊ ಪಾಸಸ್ವೇ ತಮ್ಮ ಎಂಬತ್ತೆಂಟನೇ ವರ್ಷದಲ್ಲಿ ಇತ್ತೀಚೆಗೆ ನಿಧನರಾಗಿದ್ದಾರೆ ಸೊ ಏನಿದೆ ಮಾಹಿತಿ ಪ್ರಕಾರ ಭಾರತದ ಮಾಜಿ ಆಲ್ರೌಂಡರ್ ನೋಡಿ ಇವರೊಬ್ಬರು ಆಲ್ರೌಂಡರ್ ಆಗಿದ್ದಾರೆ ಕ್ರಿಕೆಟಿಗೆ ಆಗಿರತಕ್ಕಂಥ ಸಲೀಂ ದುರಾನಿ ದೀರ್ಘಕಾಲದ ಅನಾರೋಗ್ಯದ ನಂತರ ಏಪ್ರಿಲ್ ಎರಡರಂದು ನಿಧನರಾದರು ಅವರಿಗೆ ಆಗ ಎಂಬತ್ತೆಂಟು ವರ್ಷ ವಯಸ್ಸಾಗಿತ್ತು ಅವರು ಡಿಶೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಂದು ಅಫ್ಘಾನಿಸ್ತಾನದ ರಾಜಧಾನಿಯಾಗಿರ್ತಕ್ಕಂಥ ಕಾಬೂಲ್ನಲ್ಲಿ ಜನಿಸ್ತಾರೆ ನಂತರ ದುರಾನಿಯ ಕುಟುಂಬ ಕರಾಚಿಯಲ್ಲಿ ನೆಲೆಸಿತು ತದನಂತರ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯ ಸಂದರ್ಭದಲ್ಲಿ ದುರಾನಿ ಕುಟುಂಬ ಭಾರತದಲ್ಲಿ ನೆಲೆಸಿತು ಇನ್ನು ಅವರು ಅದ್ಭುತ ಆಲ್ರೌಂಡರ್ ಎಂದು ಹೆಸರಾಗಿದ್ದರು ಸ್ನೇಹಿತರೆ ಅಷ್ಟೇ ಅಲ್ಲದೆ ಅರ್ಜುನ್ ಪ್ರಶಸ್ತಿಯನ್ನು ಪಡೆದ ಮೊದಲ ಕ್ರಿಕೆಟಿಗ ಇವರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅವರಿಗೆ ಈ ಗೌರವವನ್ನು ನೀಡಿ ಗೌರವಿಸಲಾಗಿತ್ತು ಇನ್ನು ಇದಾದ ನಂತರ ಅವರು ಕ್ರಿಕೆಟ್ನಿಂದ ನಿವೃತ್ತರಾದರು ನಿವೃತ್ತಿಯ ನಂತರ ಅವರು ಚಿತ್ರರಂಗದಲ್ಲಿ ತಮ್ಮ ವೈಯಕ್ತಿಕ ಪ್ರಯತ್ನಿಸಿದರು ಅವರು ಬಾಲಿವುಡ್ನ ಚಿತ್ರ ಚರಿತ್ರದಲ್ಲಿ ಕೆಲಸ ಮಾಡಿದ್ದಾರೆ ನೋಡಿ ಇವರು ಕ್ರಿಕೆಟರ್ ಅಲ್ಲದೆ ಆ ಚಲನಚಿತ್ರ ನಟನೂ ಕೂಡ ಆಗಿದ್ದಾರೆ ಸೊ ಎರಡರಲ್ಲೂ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಹೇಳಿಕೆ ರೂಪದಲ್ಲಿ ಈಗಿನ ಎಕ್ಸಾಮ್ಗಳು ಹೇಳಿಕೆ ರೂಪದಲ್ಲಿ ತುಂಬಾ ಕೇಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಿನ್ನೆ ಕೆ ಪಿ ಎಸ್ ಸಿ ಗ್ರೂಪ್ ಸಿ ನೀವು ನೋಡಿರ್ಬೋದು ತುಂಬಾ ಹೇಳಿಕೆ ರೂಪದಲ್ಲಿದೆ ಆಗ ಆ ಒಂದು ಉದ್ದೇಶದಿಂದ ನೋಡೋದಾದರೆ ಸುಮಾರು ಎಕ್ಸಾಮ್ಗಳಲ್ಲಿ ಈಗ ಹೇಳಿಕೆ ರೂಪದಲ್ಲಿ ಕೇಳೋದ್ರಿಂದ ಹೇಳಿಕೆ ರೂಪದಲ್ಲಿ ನೀವು ಓದಿಕೊಂಡ್ರೆ ನಿಮಗೆ ಎಕ್ಸಾಮ್ನಲ್ಲಿ ಸಕ್ಸಸ್ ಆಗ್ಬೋದು ಇನ್ನು ನಾವು ಎರಡನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಏಪ್ರಿಲ್ ಎರಡರಂದು ಮರುಬಳಕೆ ಮಾಡಬಹುದಾದ ಲಾಂಚ್ ವೆಹಿಕಲ್ ಆಟೋನಮಸ್ ಲ್ಯಾಂಡಿಂಗ್ ಮಿಷನ್ ಆರ್ ಎಲ್ ವಿ ಎಲ್ ಇ ಎಕ್ಸನ್ನು ಕೆಳಗಿನ ಯಾವ ಸ್ಥಳದಲ್ಲಿ ಯಶಸ್ವಿಯಾಗಿ ಪರೀಕ್ಷೆ ನಡೆಸಿತು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಇಸ್ರೋ ಸಕ್ಸಸ್ಫುಲಿ ಟೆಸ್ಟ್ ಫೈರ್ಡ್ದ ರೀಯೂಸಬಲ್ ಲಾಂಚ್ಡ್ ವೆಹಿಕಲ್ ಆಟೋನಮಸ್ ಲ್ಯಾಂಡಿಂಗ್ ಮಿಷನ್ ಆರ್ ಎಲ್ ವಿ ಎಲ್ ಇ ಎಕ್ಸ್ ಆಫ್ ಏಪ್ರಿಲ್ ಸೆಕೆಂಡ್ ಆಟ್ ದ ವಿಚ್ ಆಫ್ ದ ಫಾಲೋಯಿಂಗ್ ಲೊಕೇಶನ್ ಸರಿಯಾದಂಥ ಉದ್ರ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಚಿತ್ರದುರ್ಗದಲ್ಲಿರುವ ಏರೋನಾಟಿಕಲ್ ಟೆಸ್ಟ್ ರೇಂಜ್ನಲ್ಲಿ ಆ ಕಾರಣಕ್ಕಾಗಿ ಎಲ್ಲಿ ಟೆಸ್ಟ್ ನಡೆಸಿದೆ ಅಂತಕ್ಕಂಥದ್ದು ನಿಮಗೆ ಎಕ್ಸಾಮಿಗೆ ಬೇಕಾಗಿರುತ್ತದೆ ಚಿತ್ರದುರ್ಗದಲ್ಲಿರತಕ್ಕಂಥ ಏರೋನಾಟಿಕ್ ಟೆಸ್ಟ್ ರೇಂಜ್ನಲ್ಲಿ ಇದನ್ನು ನಡೆಸಿದೆ ಈ ಒಂದು ಮಾಹಿತಿಯನ್ನು ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು ಗಮನಿಸಿ ಇಸ್ರೋ ಯೂಸಬಲ್ ಲಾಂಚ್ಡ್ ವೆಹಿಕಲ್ ಅಕ್ಯೂಸ್ ಲ್ಯಾಂಡಿಂಗ್ ಟೆಸ್ಟ್ ಸೊ ಹಾಗಾದರೆ ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೋಣ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಏಪ್ರಿಲ್ ಎರಡರಂದು ಮರುಬಳಕೆ ಮಾಡಬಹುದಾದ ಲಾಂಚ್ ವೆಹಿಕಲ್ ಆಟೋನಮಸ್ ಲ್ಯಾಂಡಿಂಗ್ ಮಿಷನನ್ನು ಯಶಸ್ವಿಯಾಗಿ ಪರೀಕ್ಷೆ ನಡೆಸಿತ್ತು ಈ ಪರೀಕ್ಷೆಯನ್ನು ಕರ್ನಾಟಕದ ಚಿತ್ರದುರ್ಗದ ಏರೋನಾಟಿಕಲ್ ಟೆಸ್ಟ್ ರೇಂಜ್ನಲ್ಲಿ ಪರೀಕ್ಷೆಯನ್ನು ನಡೆಸಿತು ಇನ್ನು ಭಾರತೀಯ ವಾಯುಪಡೆಯು ಚಿನೋಕ್ ಹೆಲಿಕಾಪ್ಟರ್ ಉಡಾವಣಾ ವಾಹನವನ್ನು ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಎತ್ತರಕ್ಕೆ ಕೊಂಡೊಯ್ದು ಗಾಳಿಯಲ್ಲಿ ಬಿಡುಗಡೆ ಮಾಡಿತು ನಾವೀಗ ನೆಕ್ಸ್ಟ್ ಮೂರನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಭಾರತದಲ್ಲಿನ ಸಂಸತ್ತಿನ ಸ್ಥಾಯಿ ಸಮಿತಿಯು ದೇಶದಲ್ಲಿ ಹಿಮನದಿ ನಿರ್ವಹಣೆಗಾಗಿ ಒಂದು ಉನ್ನತ ಮಟ್ಟದ ಸಂ ಸಂಸ್ಥೆಯನ್ನು ಸ್ಥಾಪಿಸಲು ಶಿಫಾರಸು ಮಾಡಿದೆ ಹಾಗಾದರೆ ಭೂಮಿಯ ಮೇಲ್ಮೈಯ ಹಿಮ ಒಟ್ಟು ಪ್ರಮಾಣ ಎಷ್ಟಿದೆ ನೋಡಿ ಎ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಇಂದು ಇಂಡಿಯಾ ಹ್ಯಾಸ್ ಇನಿಷಿಯೇಟೆಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಹೈ ಲೆವೆಲ್ ಬಾಡಿ ಫಾರ್ ಗ್ಲೇಷಿಯಸ್ ಮ್ಯಾನೇಜ್ಮೆಂಟ್ ಇನ್ ದ ಕಂಟ್ರಿ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಮೂರು ಪರ್ಸೆಂಟ್ ಇದೆ ಭಾರತದ ಸಂಸತ್ತಿನ ಸ್ಥಾಯಿ ಸಮಿತಿ ನೋಡಿ ದೇಶದ ಹಿಮಾನದಿ ನಿರ್ವಹಣೆಗಾಗಿ ಅಂದರೆ ಹಿಮಾ ನದಿಯ ಒಂದು ಅತಿ ಹೆಚ್ಚಿನ ಕರಕುವಿಕೆ ಈಗ ದಾಖಲಾಗಿದೆ ಸೊ ಇದರ ಒಂದು ನಿರ್ವಹಣೆಗಾಗಿ ಉನ್ನತ ಮಟ್ಟದ ಸಂಸ್ಥೆಯನ್ನು ನೋಡಿ ಅದಕ್ಕಾಗಿ ಸಪ್ರೇಟಾಗಿ ಉನ್ನತ ಮಟ್ಟದ ಸಂಸ್ಥೆಯನ್ನು ಸ್ಥಾಪಿಸಲು ಶಿಫಾರಸು ಮಾಡಿದೆ ಹಾಗಾದರೆ ಭೂಮಿಯ ಮೇಲ್ಮೈನ ಹಿಮಾ ನದಿಯ ಪ್ರಮಾಣ ಎಷ್ಟಿದೆ ಅಂತ ಕೇಳಿದರೆ ಮೂರು ಪರ್ಸೆಂಟು ಭೂಮಿಯ ಮೇಲ್ಮೈನ ಒಟ್ಟು ಹಿಮಾ ನದಿ ಆವರಿಸಿಕೊಂಡಿರುವ ಭೂಮಿಯ ಪ್ರಮಾಣ ಎಷ್ಟು ಅಂತ ಕೇಳಿದರೆ ಹನ್ನೊಂದು ಪರ್ಸೆಂಟು ಇದರ ಡೀಟೇಲ್ಸನ್ನು ನಾನು ತಿಳಿಸ್ಕೊಡ್ತೀನಿ ಬನ್ನಿ ಇಂಡಿಯಾ ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಈ ಒಂದು ಮಾಹಿತಿ ನೀಡಿದರೆ ಗಮನಿಸಿ ಹೌಸ್ ಪ್ಯಾನಲ್ ಪ್ರಪೋಸಸ್ ಓವರ್ ರೀಚಿಂಗ್ ಅಪೆಕ್ಸ್ ಬಾಡಿ ಫಾರ್ ಗ್ಲಿಸಿಯಸ್ ಮ್ಯಾನೇಜ್ಮೆಂಟ್ ನೋಡಿ ಸೊ ಹೌಸ್ ಪ್ಯಾನಲ್ ಈ ಒಂದು ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ಭಾರತದಲ್ಲಿನ ಸಂಸತ್ತಿನ ಸ್ಥಾಯಿ ಸಮಿತಿಯು ದೇಶದಲ್ಲಿ ಹಿಮನದಿ ನಿರ್ವಹಣೆಗಾಗಿ ಒಂದು ಉನ್ನತ ಮಟ್ಟದ ಸಂಸ್ಥೆಯನ್ನು ಸ್ಥಾಪಿಸಲು ಶಿಫಾರಸು ಮಾಡಿದೆ ಹಾಗಾದರೆ ಈ ಹಿಮನದಿಗಳು ನದಿಗಳು ಯಾವುವು ಹಾಗಾದರೆ ಹಿಮನದಿ ನದಿ ಎಂದರೆ ಏನು ಅಂತ ನೋಡೋದಾದರೆ ಹಿಮನದಿಯು ನದಿಯು ಮುಖ್ಯವಾಗಿ ಸ್ಫಟಿಕದಂತಹ ಮಂಜುಗಡ್ಡೆ ಹಿಮ ಕಲ್ಲು ಕೆಸರು ಮತ್ತು ಆಗಾಗ್ಗೆ ದ್ರವದ ನೀರಿನ ದೊಡ್ಡ ದೀರ್ಘಕಾಲಿಕ ಶೇಖರಣೆಯಾಗಿದ್ದು ಅದು ಭೂಮಿಯಲ್ಲಿ ಹುಟ್ಟುತ್ತದೆ ಮತ್ತು ತನ್ನದೇ ಆದ ತೂಕ ಮತ್ತು ಗುರುತ್ವಾಕರ್ಷಣೆಯ ಪ್ರಭಾವದ ಅಡಿಯಲ್ಲಿ ಎಳಿಜಾರಿನಲ್ಲಿ ಚಲಿಸುತ್ತದೆ ಸೊ ಇದನ್ನು ನಾವು ಹಿಮನದಿ ನದಿ ಅಂತ ಕರಿತೀವಿ ಇದು ಹಿಮ ನದಿಯ ಸ್ಥಿತಿ ಅಟ್ ಪ್ರೆಸೆಂಟ್ಲಿ ಏನಿದೆ ಅಂತ ನೋಡೋದಾದರೆ ನೋಡಿ ಹಿಮ ನದಿಗಳು ಭೂಮಿಯ ಮೇಲ್ಮೈನ ಶೇಕಡ ಮೂರು ಪರ್ಸೆಂಟರಷ್ಟಿದೆ ಮತ್ತು ಭೂಮಿಯ ಭೂ ಪ್ರದೇಶದ ಹನ್ನೊಂದು ಪರ್ಸೆಂಟನ್ನು ಹಿಮ ನದಿ ಆವರಿಸಿಕೊಂಡಿದೆ ಇನ್ನು ಮೂರು ದೊಡ್ಡ ಹಿಮ ನದಿಗಳ ವ್ಯವಸ್ಥೆ ನೋಡೋದಾದರೆ ಸಿಂಧು ಗಂಗಾ ಬ್ರಹ್ಮಪುತ್ರ ಅಂತ ಹೇಳ್ತೀವಿ ಮುಖ್ಯವಾಗಿ ಹಿಂದೂ ಕುಶ್ ಹಿಮಾಲಯ ಪರ್ವತನವನ್ನು ನಾವು ಗಮನಿಸಿ ಸ್ನೇಹಿತರೆ ಏಷ್ಯಾದ ವಾಟರ್ ಟವರ್ಸ್ ಅಂತ ಕರೀತಾರೆ ನೋಡಿ ಹಿಂದೂ ಕುಶ್ ಹಿಮಾಲಯ ಪ್ರದೇಶವನ್ನು ಏಷ್ಯಾದ ವಾಟರ್ ಟವರ್ಸ್ ಅಂತ ಕರಿತೀವಿ ಇನ್ನು ಮುಖ್ಯವಾಗಿ ಹಿಮಾಲಯ ಪರ್ವತಗಳನ್ನು ಮೂರನೇ ಧ್ರುವ ಎಂದು ಕರೆಯಲಾಗುತ್ತದೆ ನೋಡಿ ಹಿಮಾಲಯ ಪರ್ವತವನ್ನು ಮೂರನೇ ಧ್ರುವ ಎಂದು ಕರೆಯಲಾಗುತ್ತದೆ ಭಾರತವು ಹದಿನಾರು ಸಾವಿರಕ್ಕೂ ಹೆಚ್ಚು ಹಿಮಾನದಿಗಳನ್ನು ಹೊಂದಿದೆ ಅಂದರೆ ನೋಡಿ ಗ್ಲಸರಿಸ್ ಅಂತ ಏನು ಹೇಳ್ತೀವಿ ಕೆ ಗ್ಲೇಸಿಯರ್ ಗ್ಲೇಸಿಯರ್ ಅಂತ ಗ್ಲೇಸಿಯರ್ ಅಂತ ಏನು ಹೇಳ್ತೀವಿ ಹದಿನಾರು ಸಾವಿರಕ್ಕೂ ಹೆಚ್ಚು ಹಿಮಾನದಿಗಳನ್ನು ಹೊಂದಿದೆ ಉದಾಹರಣೆ ಹಿಮಾಲಯ ಪ್ರದೇಶದಲ್ಲಿ ಸಿಯಾಚಿನ್ ಹಿಮಾ ನದಿ ಸೊ ಮುಖ್ಯವಾಗಿ ಇದಕ್ಕೆ ಉದಾಹರಣೆಯಾಗಿದೆ ಇನ್ನು ನಾವು ನೋಡಿ ಎರಡು ಸಾವಿರದ ಇಪ್ಪತ್ತರ ಯು ಪಿ ಎಸ್ ಸಿ ಕ್ವಶನ್ ಸ್ನೇಹಿತರೆ ಇದು ಇಲ್ಲಿ ಇರ್ತಕ್ಕಂಥದ್ದು ಏನಂದರೆ ಸಿ ಎಚ್ ಇನ್ ಗ್ಲೇಸಿಯರ್ ಎಲ್ಲಿ ನೆಲೆಗೊಂಡಿದೆ ಅಂತ ಕೇಳಿದರು ನೋಡಿ ಸಿ ಎಚ್ ಇನ್ ಗ್ಲೇಸಿಯರ್ ಎಲ್ಲಿ ನೆಲೆಗೊಂಡಿದೆ ಅಂತ ಎರಡು ಸಾವಿರದ ಇಪ್ಪತ್ತರ ಯು ಪಿ ಎಸ್ ಸಿ ಕ್ವೆಶನ್ ಕೇಳಿದರು ಅದು ನೋಬ್ರಾ ಕಣಿವೆಯ ಉತ್ತರದಲ್ಲಿ ಸೊ ಇಲ್ಲಿ ಆ ಆಪ್ಷನಲ್ಲಿ ಕೊಟ್ಟಿದ್ರು ನಾಲ್ಕು ಆಪ್ಷನು ನೋಬ್ರಾ ಕಣಿವೆಯ ಉತ್ತರ ನೋಬ್ರಾ ಕಣಿವೆಯ ದಕ್ಷಿಣ ನೋಬ್ರಾ ಕಣಿವೆಯ ಪೂರ್ವ ಪಶ್ಚಿಮ ಅಂತಂದೇಳಿ ಸೊ ಅದಕ್ಕೆ ಸರಿಯಾದಂಥ ಉತ್ತರ ನೋಬ್ರಾ ಕಣಿವೆಯ ಉತ್ತರ ಭಾಗದಲ್ಲಿ ಸಿಯಾಚಿನ್ ಗ್ಲೇಸಿಯರ್ ನೆಲೆಗೊಂಡಿತ್ತು ಸೊ ಈ ತರಹದ ಸೂಕ್ಷ್ಮ ಕ್ವೆಶನ್ಗಳನ್ನು ಕೇಳ್ತಾ ಹೋಗ್ತಾರೆ ಇನ್ನು ನಾವು ನಾಲ್ಕನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಇತ್ತೀಚೆಗೆ ಬಿಡುಗಡೆಯಾದ ವರದಿಯ ಪ್ರಕಾರ ತಾಪಮಾನ ಏರಿಕೆಗೆ ರಾಷ್ಟ್ರೀಯ ಕೊಡುಗೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ನೋಡಿ ವಾಟ್ ಈಸ್ ದ ಇಂಡಿಯನ್ ನ್ಯಾಷನಲ್ ಕಾಂಟ್ರಿಬ್ಯೂಷನ್ ಆಫ್ ದ ಗ್ಲೋಬಲ್ ವಾರ್ಮಿಂಗ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ಐದನೇ ಸ್ಥಾನ ನೋಡಿ ತಾಪಮಾನ ಏರಿಕೆಗೆ ಪ್ರತಿಯೊಂದು ದೇಶ ತನ್ನ ರಾಷ್ಟ್ರದ ಕೊಡುಗೆ ಎಷ್ಟು ನೀಡುತ್ತದೆ ಅಂತಕ್ಕಂಥ ವರದಿಯನ್ನು ಇದೀಗ ಬಿಡುಗಡೆಯಾಗಿದೆ ಈ ವರದಿಯ ಪ್ರಕಾರ ಭಾರತ ಐದನೇ ಸ್ಥಾನದಲ್ಲಿರತಕ್ಕಂಥದ್ದು ಏನಿದೆ ಮಾಹಿತಿಯ ಪ್ರಕಾರ ನೀವು ಇಲ್ಲಿ ಗಮನಿಸಿ ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದರೆ ಇಂಡಿಯಾ ರ್ಯಾಂಕ್ಸ್ ಫಿಫ್ತಿಂದ ನ್ಯಾಷನಲ್ ಕಾಂಟ್ರಿಬ್ಯೂಷನ್ ಟು ವಾರ್ಮಿಂಗ್ ನೋಡಿ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಜಾಗತಿಕ ತಾಪಮಾನಕ್ಕೆ ಆ ಒಂದು ರಾಷ್ಟ್ರ ವಿ ವಿಶ್ವದಲ್ಲಿ ಮಟ್ಟ ವಿವಿಧ ದೇಶಗಳಿಗೆ ಸಂಬಂಧಪಟ್ಟಂತೆ ಎಷ್ಟನೇ ಸ್ಥಾನದಲ್ಲಿವೆ ಅಂತ ನೋಡೋದಾದರೆ ಭಾರತ ವಿಶ್ವದ ಐದನೇ ಅತಿದೊಡ್ಡ ಒಂದು ಗ್ಲೋಬಲ್ ವಾರ್ಮಿಂಗಿಗೆ ಕಾರಣವಾಗಿರತಕ್ಕಂಥ ರಾಷ್ಟ್ರವಾಗಿದೆ ಹಾಗಾದರೆ ಇಲ್ಲಿ ಯುನೈಟೆಡ್ ಸ್ಟೇಟ್ಸ್ ನೋಡಿ ಅಮೇರಿಕಲ್ಲಿ ಟಾಪ್ ಒನ್ ಸ್ಥಾನದಲ್ಲಿದೆ ಚೀನಾ ಇಲ್ಲಿ ಸೆಕೆಂಡಿದೆ ಹಾಗಾದರೆ ಸೊ ಟಾಪ್ ಒನ್ ಸ ಟಾಪ್ ಟೂ ಅಲ್ಲಿ ಚೀ ಅಮೇರಿಕ ಮತ್ತು ಚೀನಾ ಇದ್ದರೆ ಟಾಪ್ ಫೈವಲ್ಲಿ ಭಾರತ ಇರತಕ್ಕಂಥದ್ದು ಈ ಒಂದು ಮಾಹಿತಿ ಕೂಡ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ ನಾವು ನೋಡೋಣ ಹೊಸ ಅಧ್ಯಯನದ ಪ್ರಕಾರ ಸಾವಿರದ ಎಂಟುನೂರ ಐವತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಜೀರೋ ಪಾಯಿಂಟ್ ಜೀರೋ ಎಂಟು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಏರಿಕೆಗೆ ಭಾರತ ಕಾರಣವಾಗಿದೆ ಹಾಗಾದರೆ ತಾಪಮಾನ ಏರಿಕೆಗೆ ಕೊಡುಗೆ ಏನೇನಿದೆ ಅಂತ ನೋಡೋದಾದರೆ ಯಾವುದು ಹೈಯೆಸ್ಟ್ ಕೊಡುಗೆ ಇದೆ ನೋಡಿ ಕಾರ್ಬನ್ ಡೈಆಕ್ಸೈಡ್ ಹೈಯೆಸ್ಟ್ ಕೊಡುಗೆ ಇದೆ ನೋಡಿ ವಿಶ್ವದಲ್ಲೇ ಅತಿ ಹೆಚ್ಚು ಕೊಡುಗೆ ನೀ ತಾಪಮಾನ ಏರಿಕೆಗೆ ಕಾರಣವಾಗ್ತಾ ಇರತಕ್ಕಂಥ ಒಂದು ವಸ್ತು ಯಾವುದು ಅಂತಂದರೆ ಅದು ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ ಇದು ಒಂದು ಪಾಯಿಂಟ್ ಹನ್ನೊಂದು ಡಿಗ್ರಿ ಸೆಲ್ಸಿಯಸ್ನಷ್ಟು ಎಲ್ಲ ದೇಶಗಳು ಒಂದು ಕೊಡುಗೆಯನ್ನು ನೀಡಿದಿವೆ ಅಂದರೆ ಇದರ ತಾಪಮಾನಕ್ಕೆ ಕಾರಣವಾಗಿದೆ ಸೊ ಎರಡನೇ ಅತಿ ದೊಡ್ಡ ಕೊಡುಗೆ ಮೀಥನ್ ಓಕೆ ಸಿ ಎಚ್ ಫೋರ್ ಅಂತ ಹೇಳ್ತೀವಿ ಇದು ಜೀರೋ ಪಾಯಿಂಟ್ ನಲವತ್ತೊಂದು ಡಿಗ್ರಿ ಸೆಲ್ಸಿಯಸ್ ಇನ್ನೊಂದು ನೈಟ್ರಸ್ ಆಕ್ಸೈಡ್ ಅಂತ ಹೇಳ್ತೀವಿ ಸೊ ಇದು ಜೀರೋ ಪಾಯಿಂಟ್ ಜೀರೋ ಏಯ್ಟ್ ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ ಒಂದು ಇದನ್ನ ಸಂತೋಷದ ಅನಿವಲ ಅಥವಾ ನಗುವಿನ ಅನಿಲ ಅಂತ ಹೇಳ್ತೀವಿ ಅಂದರೆ ಲಾಫಿಂಗ್ ಗ್ಯಾಸ್ ಅಂತ ಏನಕ್ಕೆ ಕರಿತೀವಿ ಸೊ ಈ ಒಂದು ನೈಟ್ರಸ್ ಆಕ್ಸೈಡು ಕೂಡ ಇದು ಈ ಮೂರು ವಸ್ತುಗಳು ಜಾಗತಿಕ ತಾಪಮಾನ ಏರಿಕೆಗೆ ಅಗ್ರ ಕೊಡುಗೆಗಳಾಗಿವೆ ಇದು ನಿಮಗೆ ಎಕ್ಸಾಮಿಗೆ ಟಾಪ್ ಒನ್ ಆಗಿರತಕ್ಕಂಥ ಒಂದು ಮಾಹಿತಿಯಾಗಿದೆ ಇಲ್ಲಿ ಮುಖ್ಯವಾಗಿ ಈ ಹುಟ್ಟು ಒಂದು ಟಾಪಿಕನ್ನು ನೆನ್ಪಿಟ್ಕೊಳ್ಳಿ ಸಾವಿರದ ಎಂಟುನೂರ ಐವತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಜೀರೋ ಪಾಯಿಂಟ್ ಜೀರೋ ಎಂಟು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಏರಿಕೆಗೆ ಭಾರತ ಕಾರಣವಾಗಿರತಕ್ಕಂಥದ್ದು ನೋಡಿ ಭಾರತ ಎಷ್ಟು ಜೀರೋ ಪಾಯಿಂಟ್ ಜೀರೋ ಎಂಟು ಡಿಗ್ರಿ ಸೆಲ್ಸಿಯಸ್ಗೆ ಭಾರತ ಕಾರಣವಾಗಿದೆ ಇನ್ನು ಮುಖ್ಯವಾಗಿ ತಾಪಮಾನ ಏರಿಕೆಗೆ ದೇಶಗಳ ಕೊಡುಗೆಯನ್ನು ನಾವು ನೋಡೋದಾದರೆ ನೋಡಿ ಯು ಎಸ್ ಎ ಹದಿನೇಳು ಪರ್ಸೆಂಟ್ ಅಂತ ನೀಡಿದೆ ಅಂದರೆ ವಿಶ್ವದಲ್ಲೇ ಅತಿ ಹೆಚ್ಚು ತಾಪಮಾನ ಏರಿಕೆಗೆ ಕಾರಣವಾಗಿರುವ ದೇಶ ಯಾವುದು ಅಂತ ಕೇಳಿದರೆ ಅದು ಯು ಎಸ್ ಎರಡನೇ ಸ್ಥಾನದಲ್ಲಿ ಹನ್ನೆರಡು ಪರ್ಸೆಂಟ್ ಒಳಗೊಂಡಂತೆ ಚೀನಾ ಎರಡನೇ ಸ್ಥಾನ ಮೂರನೇ ಸ್ಥಾನದಲ್ಲಿ ಆರು ಪರ್ಸೆಂಟ್ನೊಂದಿಗೆ ರಷ್ಯಾ ನಾಲ್ಕನೇ ಸ್ಥಾನದಲ್ಲಿ ಐದು ಪರ್ಸೆಂಟ್ನೊಂದಿಗೆ ಬ್ರೆಜಿಲ್ ಐದನೇ ಸ್ಥಾನದಲ್ಲಿ ಐದು ಪರ್ಸೆಂಟ್ನೊಂದಿಗೆ ಭಾರತ ನೋಡಿ ಭಾರತ ವಿಶ್ವದಲ್ಲೇ ತಾ ಜಾಗತಿಕ ತಾಪಮಾನ ಏರಿಕೆಗೆ ಐದು ಪರ್ಸೆಂಟ್ ಒಂದು ಕೊಡುಗೆಯನ್ನು ನೀಡುತ್ತಾ ಇದೆ ಈ ಜಾಗತಿಕ ತಾಪಮಾನ ಏರಿಕೆ ಐದು ಪರ್ಸೆಂಟ್ ಅಂದರೆ ಭಾರತ ಜೀರೋ ಪಾಯಿಂಟ್ ಜೀರೋ ಎಂಟು ಡಿಗ್ರಿ ಸೆಲ್ಸಿಯಸ್ನಷ್ಟು ಸೊ ಈ ಒಂದು ತಾಪಮಾನ ಏರಿಕೆಗೆ ಕಾರಣವಾಗಿರತಕ್ಕಂಥ ಪ್ರಮುಖ ಕಾರ್ಬನ್ ಡೈಆಕ್ಸೈಡ್ ಮೀತನು ನೈಟ್ರಸ್ ಆಕ್ಸೈಡನ್ನು ಉಗುಳುತ್ತಾ ಇದೆ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಎಕ್ಸಾಮಿಗೆ ಇನ್ನು ನಾವು ಎರಡು ಸಾವಿರದ ಐದರಿಂದ ಭಾರತ ಹತ್ತನೇ ಸ್ಥಾನದಿಂದ ಐದನೇ ಸ್ಥಾನಕ್ಕೆ ಏರಿದೆ ನೋಡಿ ಎರಡು ಸಾವಿರದ ಐದರಲ್ಲಿ ಭಾರತ ಹತ್ತನೇ ಸ್ಥಾನದಲ್ಲಿತ್ತು ಆದರೆ ಇತ್ತೀಚಿನ ತೀರ ಅತಿ ಹೆಚ್ಚಿನ ಕೈಗಾರಿಕೆ ಕ ಕೈಗಾರಿಕೆಗಳು ಮತ್ತು ವಿವಿಧ ರೀತಿಯ ಯೋಜನೆಗಳಿಂದಾಗಿ ಐದನೇ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು ಚೀನಾ ಕೂಡ ರಷ್ಯಾವನ್ನು ಇಂದಿಕ್ಕೀಗ ಎರಡನೇ ಸ್ಥಾನದಲ್ಲಿದೆ ನೋಡಿ ಈ ಹಿಂದೆ ಚೀನಾ ರಷ್ಯಾ ಎರಡನೇ ಸ್ಥಾನದಲ್ಲಿತ್ತು ಈಗ ರಷ್ಯಾವನ್ನು ಹಿಂದಿಕ್ಕಿ ಡಬಲ್ ಆಗಿದೆ ಆ ಹನ್ನೆರಡು ಪರ್ಸೆಂಟ್ರೊಂದಿಗೆ ಎರಡನೇ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು ಇನ್ನು ಮುಖ್ಯವಾಗಿ ಗಮನಿಸಿ ಇಂಪಾರ್ಟೆಂಟ್ ಆಗುತ್ತೆ ಇಂಡೋನೇಷ್ಯಾ ಜರ್ಮನಿ ಯುನೈಟೆಡ್ ಕಿಂಗ್ಡಮ್ ಜಪಾನ್ ಮತ್ತು ಕೆನಡಾ ಪ್ರತಿಯೊಂದು ಜೀರೋ ಪಾಯಿಂಟ್ ಜೀರೋ ತ್ರೀರಿಂದ ಜೀರೋ ಮೈನಸ್ ಜೀರೋ ಪಾಯಿಂಟ್ ಜೀರೋ ಫೈವ್ ಡಿಗ್ರಿ ಸೆಲ್ಸಿಯಸ್ ತಾಪಮಾನಕ್ಕೆ ಕೊಡುಗೆ ನೀಡಿವೆ ನೋಡಿ ಮೈನಸ್ ಇದು ಜೀರೋ ಪಾಯಿಂಟ್ ಜೀರೋ ಫೈವ್ ಡಿಗ್ರಿ ಸೆಲ್ಸಿಯಸ್ಗೆ ಕೊಡುಗೆ ನೀಡಿವೆ ಇನ್ನು ಮುಖ್ಯವಾಗಿ ಸಾವಿರದ ಎಂಟುನೂರ ಐವತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೊಂದರವರೆಗೆ ಭಾರತದ ಹಸಿರುಮನೆ ಅನಿಲ ಹೊರಸೂಸುವಿಕೆಗೆ ಕೊಡುಗೆ ನುಡಿ ಹಸಿರುಮನೆ ಅನಿಸು ಅನಿಲ ಹೊರಸೂಸುವಿಕೆಗೆ ಅಂದರೆ ಕಾರ್ಬನ್ ಡೈಆಕ್ಸೈಡು ಮೀತಿಯನ್ನು ನೈಟ್ರಸ್ ಆಕ್ಸೈಡ್ಗೆ ಒಂದು ಕಾರಣವಾಗಿ ಅಂದರೆ ಕ್ರಮವಾಗಿ ಎಷ್ಟು ಜೀರೋ ಪಾಯಿಂಟ್ ಫೋರ್ ಡಿಗ್ರಿ ಜೀರೋ ಪಾಯಿಂಟ್ ಜೀರೋ ತ್ರೀ ಡಿಗ್ರಿ ಜೀರೋ ಪಾಯಿಂಟ್ ಜೀರೋ ಜೀರೋ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ಗೆ ಅನುಕ್ರಮವಾಗಿ ಕೈಗಾರಿಕಾ ಪೂರ್ವದ ಮಟ್ಟಕ್ಕಿಂತ ಜಾಗತಿಕ ತಾಪಮಾನಕ್ಕೆ ಇಲ್ಲಿ ಕಾರಣವಾಗಿದೆ ಭಾರತದ್ದು ಇದು ಜಸ್ಟ್ ಭಾರತದ್ದು ಇದು ಭಾರತ ಈಗ ಅಂದರೆ ಕಾರ್ಬನ್ ಡೈಆಕ್ಸೈಡು ಮಿಥನ್ ನೈಟ್ರಸ್ ಆಕ್ಸೈಡ್ಗೆ ಕ್ರಮವಾಗಿ ಈ ರೀತಿ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು ಯಾವಾಗ ಸಾವಿರದ ಎಂಟುನೂರ ಐವತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಸೊ ಇಷ್ಟೊಂದು ಕೊಡುಗೆಯನ್ನು ನೀಡಿದೆ ಇನ್ನು ಬೆಚ್ಚಗಾಗಲು ಕಾರಣವೇನು ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಅದು ಭೂಮಿ ಬೆಚ್ಚಗಾಗಲು ತಾಪ್ ಕಾರಣವೇನು ಅಂತ ಕೇಳ್ತಾರೆ ಸೊ ಪಳವಳಿಕೆ ಇಂಧನ ಅತಿ ದೊಡ್ಡ ಮೂಲವಾಗಿದೆ ಸ್ನೇಹಿತರೆ ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ ಭೂಮಿಯು ಅತ್ ತಾಪಮಾನ ಹೆಚ್ಚಾಗಲು ಅತಿ ದೊಡ್ಡ ಕೊಡುಗೆನ ಕೆಳಗಿನ ಯಾವುದು ನೀಡುತ್ತದೆ ಅಂತ ನಿಮಗೇನಾದರೂ ಎಕ್ಸಾಮಲ್ಲಿ ಕೇಳಿದರೆ ಪಳೆಯುಳಿಕೆ ಇಂಧನಗಳು ಮುಖ್ಯವಾಗಿ ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಇತರೆ ವಸ್ತುಗಳನ್ನು ಭೂಮಿಯ ಅಂತರಾಳದಿಂದ ನಾವೇನು ತೆಗಿತೀವಲ್ಲ ಸೊ ಇದರಿಂದಾಗಿ ಅತಿ ದೊಡ್ಡ ಕಾರಣವಾಗಿದೆ ಭೂಮಿಯ ತಾಪಮಾನಕ್ಕೆ ಇದು ದೊಡ್ಡ ಕಾರಣ ಇನ್ನು ಎರಡನೇದಾಗಿ ಸಾವಿರದ ಎಂಟುನೂರ ಐವತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೊಂದರ ನಡುವೆ ಸಿ ಎಚ್ ಫೋರ್ ಮತ್ತು ಎನ್ ಟು ಒ ಹೊರಸೂಸುವಿಕೆಯಿಂದ ಎಪ್ಪತ್ತೆರಡು ಪರ್ಸೆಂಟರಷ್ಟು ಒಟ್ಟು ತಾಪಮಾನದಲ್ಲಿ ಭೂ ಬಳಕೆ ಭೂ ಬಳಕೆಯ ತಾಪಮಾನ ಮತ್ತು ಅರಣ್ಯದಲ್ಲಿ ಮೂವತ್ತೆಂಟು ಪರ್ಸೆಂಟರಷ್ಟಿದೆ ಎಂದು ವರದಿಯಾಗಿರತಕ್ಕಂಥದ್ದು ಸೊ ಇಷ್ಟೆಲ್ಲ ಮಾಹಿತಿ ಇದಕ್ಕೆ ಸಂಬಂಧಪಟ್ಟಿದೆ ಇನ್ನು ನಾವು ಐದನೇ ಪ್ರಮುಖ ಕ್ವಶನ್ ನೋಡೋಣ ಬನ್ನಿ ಸುದ್ದಿಯಲ್ಲಿರುವ ಮಹೋಬನ ದೇಸಾವರಿ ತಳಿಯ ವೀಳ್ಯದೆಲೆ ನೋಡಿ ಮಹೋಬನ ಮೊಹೋಬಾ ಓಕೆ ಮೊಹೋಬಾ ಎಂಬಕ್ಕಂಥದ್ದು ಒಂದು ಏನು ಅಂತ ಕೇಳಿದರೆ ಅದೊಂದು ವೀಳ್ಯದಲ್ಲಿ ಆಗಿದೆ ಸೊ ಈ ವೀಳ್ಯದೆಲೆ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ನೋಡಿ ಮೊಹಾಬಾನ ಅಂತ ಹೇಳ್ತೀವಿ ಮೊಹಾಬಾ ಮೊಹಾಬಾ ಅಂತ ಹೇಳ್ತೀವಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಉತ್ತರ ಪ್ರದೇಶ ನೋಡಿ ಉತ್ತರ ಪ್ರದೇಶದಲ್ಲಿ ಈ ಮೊಹಾಬಾ ಎಂಬತಕ್ಕಂಥ ವಿಶಿಷ್ಟ ತಳಿಯ ವೀಳ್ಯದೆಲೆ ಕಂಡುಬರುತ್ತದೆ ಇದಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಿ ಐ ಟ್ಯಾಗನ್ನು ಕೂಡ ನೀಡಲಾಗಿದೆ ಸೊ ಈ ಒಂದು ಮೊಹಬಾನ ತಳಿ ಈಗ ಅಳಿವಿನೆಂಚಿನಲ್ಲಿದೆ ಸ್ನೇಹಿತರ ಆ ಕಾರಣಕ್ಕಾಗಿ ಇದೀಗ ಪ್ರಚಲಿತದಲ್ಲಿದೆ ಅಧ್ಯಯನದ ಪ್ರಕಾರ ಇನ್ನೊಂದು ಮೂರು ನಾಲ್ಕು ವರ್ಷಗಳಲ್ಲಿ ಈ ಮೊಹಾಬಾ ತಳಿ ಸಂಪೂರ್ಣವಾಗಿ ನಶಿಸಿ ಹೋಗಲಿದೆ ಅಂತಕ್ಕಂಥ ವರದಿಯನ್ನು ಬಿಡುಗಡೆ ಮಾಡಿದೆ ನೋಡಿ ಎಸ್ ಲಾಸ್ ಆಫ್ ಎ ಲೆಜಸಿ ಮೊಹೋಬಾಸ್ ದೇಸಾವರಿ ವೆರೈಟಿ ಬೆಟಲ್ ಲೀಪ್ ಕುಡ್ ನೋಡಿ ಜಿ ಸಿ ಪಿ ರಿಂದ ತ್ರೀ ಟು ಫೋರ್ ಇಯರ್ಸ್ ಅಂದರೆ ಮೂರರಿಂದ ನಾಲ್ಕು ವರ್ಷಗಳಲ್ಲಿ ಇನ್ನು ಈ ಮೊಹೊಬ ಏನಿದೆ ದೇಸಭರಿ ತಳಿ ಸಂಪೂರ್ಣವಾಗಿ ನಶಿಸುವ ಹಂತದಲ್ಲಿದೆ ಅಂತಕ್ಕಂಥ ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು ಸೊ ಈ ಮೊಹೊಬಾ ತಳಿ ಅಂತಕ್ಕಂಥದ್ದು ಒಂದು ಯಾವುದು ಲೀಪ್ ಅಂತ ಹೇಳ್ತೀವಿ ಅಂದರೆ ವೀಳ್ಯದೆಲೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಇದನ್ನು ಇದರ ಬಗ್ಗೆ ನಾವು ಡಿಸ್ಕರ್ಸ್ ಮಾಡೋಣ ಬನ್ನಿ ನೋಡಿ ಮೊಹೊಬ ದೇಸಭರಿ ತಳಿಯು ಅದರ ವಿಶಿಷ್ಟ ಪರಿಮಳಕ್ಕಾಗಿ ಹೆಚ್ಚು ಮೌಲ್ಯಯುತವಾಗಿದೆ ಮತ್ತು ಬಾಯಿಯಲ್ಲಿ ಕರಗುತ್ತದೆ ಇದು ವಿಶೇಷವಾಗಿ ಹವಾಮಾನ ವೈಪರೀತ್ಯಗಳು ಮತ್ತು ಹೆಚ್ಚುತ್ತಿರುವ ಇನ್ಪುಟ್ ವೆಚ್ಚಗಳಿಂದಾಗಿ ಮುಂದಿನ ಮೂರ್ನಾಲ್ಕು ವರ್ಷಗಳಲ್ಲಿ ಇದು ಅಳಿವಿನ ಅಂಚಿನಲ್ಲಿದೆ ಎಂದು ವರದಿಯಾಗಿದೆ ಸೊ ಇದನ್ನು ಯು ಪಿಯ ಮೊಹಾಬಾದ್ ಜಿಲ್ಲೆಯಲ್ಲಿ ಉತ್ಪಾದಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭೌಗೋಳಿಕ ಸೂಚಕ ಸ್ಥಾನವನ್ನು ಇದಕ್ಕೆ ನೀಡಲಾಗಿತ್ತು ನಾವೀಗ ಆರನೇ ಪ್ರಮುಖ ಕ್ವಶನ್ ನೋಡೋಣ ಬನ್ನಿ ನೈಸರ್ಗಿಕ ಕೃಷಿಯ ರಾಷ್ಟ್ರೀಯ ಮಿಷನ್ ಎನ್ ಎಂ ಎನ್ ಎಫ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ನೋಡಿ ವಿತ್ ರೆಸ್ಪೆಕ್ಟ್ ಟು ನ್ಯಾಷನಲ್ ಮಿಷನ್ ಆಫ್ ನ್ಯಾಷ್ ನೋಡಿ ನ್ಯಾಚುರಲ್ ಫಾರ್ಮಿಂಗ್ ಎನ್ ಎಂ ಎನ್ ಎಫ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಇದಕ್ಕೆ ಸರಿಯ ನೋಡಿ ಯಾವ ಸ್ಟೇಟ್ಮೆಂಟ್ ಒಂದೇದೇನಿದೆ ಈ ಯೋಜನೆಯಡಿ ರೈತರಿಗೆ ರುಪೀಸ್ ಮೂರು ವರ್ಷಗಳಿಗೆ ಪ್ರತಿ ಎಕ್ಟರಿಗೆ ಹದಿನೈದು ಸಾವಿರ ರೂಪಾಯಿಯನ್ನ ಕಂತಿನ ಮೂರು ವರ್ಷಗಳಲ್ಲಿ ಕಂತಿನ ರೂಪದಲ್ಲಿ ನೀಡಲಾಗುತ್ತದೆ ಎರಡನೇದಾಗಿ ನೈಸರ್ಗಿಕ ಕೃಷಿಯ ಉತ್ತೇಜನಕ್ಕಾಗಿ ಅನುಷ್ಠಾನದ ಚೌಕಟ್ಟಿನ ಮಾಹಿತಿಯೊಂದಿಗೆ ವೆಬ್ ಪೋರ್ಟಲ್ ಕೂಡ ಇಲ್ಲಿ ಸಹ ರಚಿಸಲಾಗಿದೆ ಹಾಗಾದರೆ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದೂ ಸರಿ ನೋಡಿ ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಸಿ ಸ್ನೇಹಿತ್ರ ಮೇಲಿನ ಏಳಿಕೆಗಳಲ್ಲಿ ಎರಡೂ ಸರಿಯಾಗಿದೆ ಏನಿದು ಮಾಹಿತಿ ಅಂತಂದರೆ ಇದನ್ನು ನೋಡಿ ನ್ಯಾಷನಲ್ ಮಿಷನ್ ಆಫ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ತೀವಿ ಅಂದರೆ ಎನ್ ಎಂ ಎನ್ ಎಫ್ ಸೊ ಇದನ್ನು ಪಿ ಎ ಬಿ ಪೇಪರ್ನಲ್ಲಿ ಮಾಹಿತಿ ಕಾಣಿಸ್ಕೊಂಡಿತ್ತು ಸೊ ಇದರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಏನಿದೆ ಹಾಗಾದರೆ ಇದರ ಮಾಹಿತಿ ಅಂತ ನಾವು ನೋಡೋದಾದರೆ ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎಂಬುದು ಗೊತ್ತಿರಲಿ ನೋಡಿ ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಳ್ಳಲು ನೋಡಿ ಮುಖ್ಯವಾಗಿ ಗಮನಿಸಿ ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಳ್ಳಲು ಮತ್ತು ನೈಸರ್ಗಿಕ ಕೃಷಿಯ ವ್ಯಾಪ್ತಿಯನ್ನು ಹೆಚ್ಚಿಸಲು ರೈತರನ್ನು ಪ್ರೇರೇಪಿಸಲು ಸರ್ಕಾರವು ಭಾರತೀಯ ಪ್ರಕೃತಿ ಕೃಷಿ ಪದ್ಧತಿ ನೋಡಿ ಬಿ ಕೆ ಕೆಪಿಯನ್ನ ನೋಡಿ ಭಾರತೀಯ ಪ್ರಕೃತಿ ಕೃಷಿ ಪದ್ಧತಿಯನ್ನು ಹೆಚ್ಚಿಸುವ ಮೂಲಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಿಂದ ಪ್ರತ್ಯೇಕ ಮತ್ತು ಸ್ವಾತಂತ್ರ್ಯ ಯೋಜನೆಯಾಗಿ ನೈಸರ್ಗಿಕ ಕೃಷಿಯ ರಾಷ್ಟ್ರೀಯ ಮಿಷನನ್ನು ರೂಪಿಸಿದೆ ಆರ್ಥಿಕ ನೆರವು ಇದಕ್ಕಾಗಿ ಏನಿದೆ ಆರ್ಥಿಕ ನೆರವು ಇದಕ್ಕೆ ಅಂತ ನೋಡೋದಾದರೆ ಈ ಒಂದು ಎನ್ 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 ಎಂ ಎನ್ ಎಫ್ ಅಡಿಯಲ್ಲಿ ರೈತರು ಹಾನ್ ಫಾರ್ಮ್ ಇನ್ಪುಟ್ ಉತ್ಪಾದನಾ ಮೂಲಸೌಕರ್ಯವನ್ನು ರಚಿಸಲು ಮೂರು ವರ್ಷದವರೆಗೆ ಪ್ರತಿ ಎಕ್ಟರಿಗೆ ಪ್ರತಿ ವರ್ಷಕ್ಕೆ ಹದಿನೈದು ಸಾವಿರ ರೂಪಾಯಿ ಆರ್ಥಿಕ ಸಹಾಯವನ್ನು ನೀಡಲಾಗ್ತಾ ಇದೆ ನೋಡಿ ಮೂರು ವರ್ಷಕ್ಕೆ ಹದಿನೈದು ಸಾವಿರ ರೂಪಾಯಿ ಆರ್ಥಿಕ ಸಹಾಯವನ್ನು ನೀಡ್ತಾ ನೀಡಲಾಗ್ತಾ ಇದೆ ಆದಾಗ್ಯೂ ರೈತರು ನೈಸರ್ಗಿಕ ಕೃಷಿಗೆ ಬದ್ಧರಾದಾಗ ಮತ್ತು ಅದನ್ನು ನಿಜವಾಗಿ ತೆಗೆದುಕೊಂಡಾಗ ಮಾತ್ರ ಪ್ರೋತ್ಸಾಹಧನಗಳನ್ನು ಒದಗಿಸಲಾಗುತ್ತದೆ ನೋಡಿ ಇದನ್ನು ಸರ್ಕಾರ ಹೋಗಿ ಪರಿಶೀಲನೆ ಮಾಡುತ್ತದೆ ಒಂದು ವೇಳೆ ಇದರಲ್ಲಿ ರೈತರು ಸಕ್ಸಸ್ ಆಗಿದ್ದಾಗ ಮಾತ್ರ ಇದಕ್ಕೆ ಹಣವನ್ನು ನೀಡುತ್ತದೆ ಒಂದು ವೇಳೆ ರೈತರು ಡಿಫಾಲ್ಟ್ ಮಾಡಿದರೆ ಅಥವಾ ನೈಸರ್ಗಿಕ ಕೃಷಿಯನ್ನು ಮುಂದುವರೆಸದಿದ್ದರೆ ನಂತರದ ಕಂತುಗಳನ್ನು ವಿತರಿಸಲಾಗುವುದಿಲ್ಲ ಎಂದು ಇಲ್ಲಿ ನೀಡಲಾಗಿದೆ ಅನುಷ್ಠಾನದ ಪ್ರಗತಿಗಾಗಿ ವೆಬ್ ಪೋರ್ಟಲ್ ಕೂಡ ಆರಂಭಿಸಲಾಗಿದೆ ನೋಡಿ ನೈಸರ್ಗಿಕ ಕೃಷಿಯ ಉತ್ತೇಜನಕ್ಕಾಗಿ ಅನುಷ್ಠಾನದ ಚೌಕಟ್ಟು ಸಂಪನ್ಮೂಲಗಳು ಅನುಷ್ಠಾನದ ಪ್ರಗತಿ ರೈತರ ನೋಂದಣಿ ಬ್ಲಾಗ್ ಇತ್ಯಾದಿಗಳ ಮಾಹಿತಿಯೊಂದಿಗೆ ವೆಬ್ ಪೋರ್ಟಲ್ ಸಹ ಇಲ್ಲಿ ಪ್ರಾರಂಭಿಸಲಾಗಿದೆ ನಾವೀಗ ಏಳನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಕಪ್ಪು ಕುಳಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ನೋಡಿ ಕಪ್ಪು ಕುಳಿಗಳು ಯಾಕಿದು ಪ್ರಚಲಿತದಲ್ಲಿದೆ ಅಂತಂದರೆ ಇತ್ತೀಚೆಗೆ ಸೂರ್ಯನ ಮಧ್ಯಭಾಗದಲ್ಲಿ ಅತಿದೊಡ್ಡ ಹೋಲ್ ಕಂಡು ಬಂದಿದೆ ಸ್ನೇಹಿತರ ಕಪ್ಪು ಕುಳಿ ಬ್ಲ್ಯಾಕ್ ಹೋಲ್ ಕಂಡು ಬಂದಿದೆ ಸೊ ಈ ಬ್ಲಾಕ್ ಹೋಲ್ಗೆ ಸಂಬಂಧಪಟ್ಟಂತೆ ಪ್ರತಿನಿತ್ಯ ನ್ಯೂಸ್ ಪೇಪರಲ್ಲಿ ಬರ್ತಾ ಇರತಕ್ಕಂಥದ್ದನ್ನು ನ್ಯೂಸ್ ಪೇಪರ್ ಓದೋ ಓದುವವರು ನೋಡಿರ್ಬೋದು ಸೊ ಈ ಕಪ್ಪು ಕುಳಿಗೆ ಸಂಬಂಧಪಟ್ಟಂತೆ ಈಗ ನಾನು ನಿಮ್ಮ ಮುಂದೆ ಹೇಳಿಕೆ ರೂಪದಲ್ಲಿ ತಂದಿದ್ದೀನಿ ಒಂದೇದಾಗಿ ನೋಡಿ ಯಾಕಂದರೆ ಈಗನೇ ಎಕ್ಸಾಮ್ಗಳಲ್ಲಿ ಬಹುಮುಖ್ಯವಾಗಿ ಹೇಳಿಕೆ ರೂಪದಲ್ಲಿ ಎಕ್ಸಾಮ್ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಈ ತರಹದ ಇಲ್ಲೇ ಜಾಸ್ತಿ ಓದ್ಕೊಳ್ಳಿ ನೋಡಿ ಕಪ್ಪು ಕುಳಿಗಳು ಬಾಹ್ಯಾಕಾಶ ಸಮಯದ ಪ್ರದೇಶಗಳಾಗಿವೆ ನೋಡಿ ಬಾಹ್ಯಾಕಾಶ ಸಮಯದ ಪ್ರದೇಶಗಳಾಗಿವೆ ಅಲ್ಲಿ ಗುರುತ್ವಾಕರ್ಷಣೆಯು ತುಂಬ ದುರ್ಬಲವಾಗಿರುತ್ತದೆ ಮತ್ತು ಬೆಳಕಿನಂತಹ ವಸ್ತುಗಳು ಅವುಗಳಿಂದ ಸುಲಭವಾಗಿ ತಪ್ಪಿಸಿಕೊಳ್ಳಬಹುದು ಎರಡನೇದಾಗಿ ನೋಡಿ ಗ್ಯಾಲಕ್ಸಿಗಳ ರಚನೆ ಮತ್ತು ವಿಕಸನದಲ್ಲಿ ನೋಡಿ ಗ್ಯಾಲಕ್ಸಿಗಳು ಅಂದರೆ ಸ್ಟಾರ್ಗಳ ರಚನೆ ಮತ್ತು ವಿಕಸನದಲ್ಲಿ ಮತ್ತು ಬ್ರಹ್ಮಾಂಡದಾದ್ಯಂತ ವಸ್ತುವಿನ ವಿತರಣೆಯಲ್ಲಿ ಅವುಗಳು ಪಾತ್ರವಹಿಸುತ್ತವೆ ಸೊ ಇಲ್ಲಿ ನೆಕ್ಸ್ಟು ಮೇಲಿನ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಗುರುತಿಸಿ ಅಂತ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಟು ಮಾತ್ರ ಸರಿಯಾಗಿದೆ ಸ್ನೇಹಿತರೆ ಎರಡು ಮಾತ್ರ ಸರಿಯಾಗಿದೆ ಕಾರಣ ಏನು ಅಂತಂದರೆ ಇಲ್ಲಿ ನೋಡಿ ನಾನು ಏನು ಕೊಟ್ಟಿದ್ದೀನಿ ಅಂತಂದರೆ ಅಲ್ಲಿ ಗುರುತ್ವಾಕರ್ಷಣೆ ತುಂಬ ದುರ್ಬಲವಾಗಿರುತ್ತದೆ ಅಂತ ಕೊಟ್ಟಿದ್ದೀನಿ ಗುರುತ್ವಾಕರ್ಷಣೆ ಯಾವುದೇ ಕಾರಣಕ್ಕೂ ಅಲ್ಲಿ ದುರ್ಬಲವಾಗಿರುವುದಿಲ್ಲ ಅತ್ಯಂತ ಪ್ರಬಲವಾಗಿರುತ್ತದೆ ನೋಡಿ ಕಪ್ಪು ಕುಳಿಗಳು ಬಾಹ್ಯಾಕಾಶ ಸಮಯದಲ್ಲಿ ಪ್ರದೇಶಗಳಾಗಿವೆ ನೋಡಿ ಬಾಹ್ಯಾಕಾಶ ಸಮಯದ ಪ್ರದೇಶಗಳಾಗಿವೆ ಅಂದರೆ ಬಾಹ್ಯಾಕಾಶದಲ್ಲಿ ಅವುಗಳೊಂದು ಟೈಮ್ ಆಗಿ ಕಾರ್ಯನಿರ್ವಹಿಸ್ತವೆ ಅಲ್ಲಿ ಗುರುತ್ವಾಕರ್ಷಣೆ ಏನಿದೆ ಅತ್ಯಂತ ತುಂಬನೇ ಪ್ರಬಲವಾಗಿರುತ್ತದೆ ಮತ್ತು ಬೆಳಕಿನಂತಹ ವಸ್ತುಗಳು ಅವುಗಳಿಂದ ಸುಲಭವಾಗಿ ತಪ್ಪಿಸಿಕೊಳ್ಳಬಹುದಾಗಿದೆ ಇನ್ನು ಎರಡನೇದಾಗಿ ಇದು ಕರೆಕ್ಟ್ ಆಗಿದೆ ಸ್ನೇಹಿತರೆ ನೋಡಿ ಗ್ಯಾಲಕ್ಸಿಗಳ ರಚನೆ ಮತ್ತು ವಿಕಸನದಲ್ಲಿ ಕಪ್ಪು ಕುಳಿಗಳು ಮತ್ತು ಬ್ರಹ್ಮಾಂಡದಾದ್ಯಂತ ವಸ್ತುವಿನ ವಿತರಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಸೊ ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ಅದರ ಬಗ್ಗೆ ನೋಡಿ ಇಲ್ಲಿ ಕಪ್ಪು ಕುಳಿ ಇರತಕ್ಕಂಥದ್ದು ಕಾರಣ ಸುದ್ದಿಯಲ್ಲಿರಲು ಕಾರಣ ಏನು ಅಂತ ನೋಡೋದಾದರೆ ಇತ್ತೀಚೆಗೆ ವಿಜ್ಞಾನಿಗಳು ಸೂರ್ಯನಲ್ಲಿ ಬೃಹದಾಕಾರದ ಬ್ಲ್ಯಾಕ್ ಹೋಲ್ ಅಥವಾ ಕಪ್ಪು ಕುಳಿಯನ್ನು ಕಂಡುಹಿಡಿದಿದ್ದಾರೆ ನೋಡಿ ಕಪ್ಪು ಕುಳಿಯನ್ನು ಕಂಡುಹಿಡಿದಿದ್ದಾರೆ ಇದು ಆಲ್ಟ್ರಾ ಮಾಸಿವ್ ಕಪ್ಪು ಕುಳಿ ನೋಡಿ ಇದೊಂದು ಮಾಸಿವ್ ಕಪ್ಪು ಕುಳಿಯು ಮೂವತ್ತು ಶತಕೋಟಿ ಸೂರ್ಯನ ದ್ರವ್ಯರಾಶಿಯನ್ನು ಹೊಂದಿದೆ ಮತ್ತು ಭೂಮಿಯಿಂದ ನೂರಾರು ಮಿಲಿಯನ್ ಬೆಳಕಿನ ವರ್ಷಗಳ ದೂರದಲ್ಲಿದೆ ಎಂದು ಖಗೋಳಶಾಸ್ತ್ರಜ್ಞರು ಹೇಳಿಕೆ ರೂಪದಲ್ಲಿ ತಿಳಿಸಿದ್ದಾರೆ ಈ ಕಪ್ಪು ಕುಳಿಗಳು ಬಾಹ್ಯಾಕಾಶ ಸಮಯದ ಪ್ರದೇಶಗಳಾಗಿವು ನೋಡಿ ಇಲ್ಲಿ ಹೇಳಿಕೆ ರೂಪದಲ್ಲಿ ನಾನು ಕೊಟ್ಟಿದ್ದನಲ್ಲ ಇದನ್ನು ಗಮನಿಸಿ ಈ ಕಪ್ಪು ಕುಳಿಗಳೇನಿದಾವೆ ಒಂದು ಬಾಹ್ಯಾಕಾಶದ ಸಮಯದ ಪ್ರದೇಶಗಳಾಗಿವು ನೋಡಿ ಬಾಹ್ಯಾಕಾಶದಲ್ಲಿ ಸಮಯದ ಪ್ರದೇಶಗಳಾಗಿವೆ ಅಲ್ಲಿ ಗುರುತ್ವಾಕರ್ಷಣೆ ತುಂಬ ಪ್ರಬಲವಾಗಿರುತ್ತದೆ ಮತ್ತು ಅವುಗಳಿಂದ ಏನು ಬೆಳಕು ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಏನೂ ಕೂಡ ಮತ್ತು ಅದರ ಜೊತೆಗೆ ಬೆಳಕು ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಹೇಳಿಕೆ ಒಂದು ಅಲ್ಲಿ ಸರಿಯಾಗಿಲ್ಲ ಸ್ನೇಹಿತರೆ ಯಾಕಂದರೆ ಅಲ್ಲಿ ಬೆಳಕು ಸುಲಭವಾಗಿ ತಪ್ಪಿಸಿಕೊಳ್ಳಬಹುದು ಅಂತ ಕೊಟ್ಟಿದ್ದೀನಿ ನಾನು ಅದು ಬೆಳಕು ಕೂಡ ಸುಲಭವಾಗಿ ತಪ್ಪಿಸಿಕೊಳ್ಳ ಬೆಳಕು ಅಂತಲ್ಲ ಅಲ್ಲಿರ್ತಕ್ಕಂಥ ಯಾವುದೇ ಒಂದು ವಸ್ತು ಏನೂ ಕೂಡ ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ಬೆಳಕು ಕೂಡ ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಸ್ನೇಹಿತರೆ ಆ ಕಾರಣಕ್ಕಾಗಿ ಈ ಕಪ್ಪು ಕುಳಿ ಅತ್ಯಂತ ಪ್ರಬಲವಾಗಿರುತ್ತಕ್ಕಂಥ ಗುರುತ್ವಾಕರ್ಷಣೆಯನ್ನು ಹೊಂದಿರುತ್ತದೆ ಇನ್ನು ಒಂದು ಬೃಹತ್ತು ನಕ್ಷತ್ರವು ತನ್ನ ಜೀವನದ ಕೊನೆಯಲ್ಲಿ ನೋಡಿ ತನ್ನ ಜೀವನದ ಕೊನೆ ಅಂದರೆ ಅಂತಿಮ ಘಟ್ಟದಲ್ಲಿ ತನ್ನೊಳಗೆ ಕುಸಿದಾಗ ನೋಡಿ ತನ್ನೊಳಗೆ ತಾನೇ ಕುಸಿದಾಗ ಅವು ರೂಪುಗೊಳ್ಳುತ್ತವೆ ಅಂದರೆ ಈ ಬ್ಲ್ಯಾಕ್ ಕಪ್ಪು ಕುಳಿ ರೂಪುಗೊಳ್ಳುತ್ತದೆ ಇಲ್ಲಿ ನೋಡಿ ಗಮನಿಸಿ ಒಂದು ಬೃಹತ್ತು ನಕ್ಷತ್ರ ಏನಿದೆ ತನ್ನೊಳಗೆ ತಾನೇ ಕುಸಿದಾಗ ಅಂದರೆ ತಾ ತಾನೇ ಅಲ್ಲಿ ಕುಸಿತಕ್ಕೊಳಗಾದಾಗ ಆಗ ಬ್ಲಾಕ್ ಹೋಲ್ ಅಥವಾ ಕಪ್ಪು ಕುಳಿ ರೂಪುಗೊಳ್ಳುತ್ತದೆ ಏನೋ ಗುರುತ್ವಾಕರ್ಷಣೆಯ ಎಳೆತದೊಂದಿಗೆ ನಂಬಲಾಗದಷ್ಟು ನೋಡಿ ಗುರುತ್ವಾಕರ್ಷಣೆಯ ಎಳೆತದೊಂದಿಗೆ ನಂಬಲಾಗದಷ್ಟು ದಟ್ಟವಾದ ವಸ್ತುವನ್ನು ಸೃಷ್ಟಿಸುತ್ತದೆ ಅದು ತುಂಬ ಪ್ರಬಲವಾಗಿದೆ ಅದು ಅದರ ಸುತ್ತಲೂ ಬಾಹ್ಯಾಕಾಶ ಸಮಯವನ್ನು ಸುತ್ತಿರುಗಿಸುತ್ತದೆ ನೋಡಿ ಇದು ಮುಖ್ಯವಾಗಿ ಕಪ್ಪು ಕುಳಿಯ ಸಂಬಂಧಪಟ್ಟಂಥ ಒಂದು ಮಾಹಿತಿಯಾಗಿದೆ ಹಾಗಾದ್ರೆ ಇದರ ಪ್ರಾಮುಖ್ಯತೆಯನ್ನು ನಾವು ತಿಳ್ಕೊಳೋಣ ಬ್ರಹ್ಮಾಂಡ ಮತ್ತು ಅದರ ವಿಕಸನವನ್ನು ಅರ್ಥ ಮಾಡಿಕೊಳ್ಳಲು ಕಪ್ಪು ಕುಳಿಗಳು ಮುಖ್ಯವಾಗಿವೆ ನೋಡಿ ಎರಡನೇ ಪಾಯಿಂಟ್ ನಾನು ಕೊಟ್ಟಿದ್ದೆ ಇದು ಕರೆಕ್ಟ್ ಆಗಿದೆ ಯಾಕಂದರೆ ಇದೆಲ್ಲ ನಿಮಗೆ ಪಿ ಎ ಏನು ಗೌರ್ನಮೆಂಟ್ ಎನ್ ಸಿ ಆರ್ ಟಿ ಬುಕ್ಸಲ್ಲಿ ಸಿಕ್ಕಿರತಕ್ಕಂಥ ಒಂದು ಪ್ರಮುಖ ಮಾಹಿತಿ ಇದು ಆ ಕಾರಣಕ್ಕಾಗಿ ನಾನು ಇದಕ್ಕೆ ಸಂಬಂಧಪಟ್ಟಂಥ ರಿಲೇಟೆಡ್ ಏನೇ ಆಗಿದ್ದರೂ ಕೂಡ ನಾನು ನಿಮ್ಮ ಮುಂದೆ ತರ್ತೀನಿ ನೋಡಿ ಬ್ರಹ್ಮಾಂಡ ಮತ್ತು ಅದರ ವಿಕಸನವನ್ನು ಅರ್ಥ ಮಾಡಿಕೊಳ್ಳಲು ಕಪ್ಪು ಕುಳಿಗಳು ಮುಖ್ಯವಾಗಿವೆ ಗ್ಯಾಲಕ್ಸಿಗಳ ರಚನೆ ಮತ್ತು ವಿಕಸನದಲ್ಲಿ ಮತ್ತು ಬ್ರಹ್ಮಾಂಡದಾದ್ಯಂತ ವಸ್ತುವಿನ ವಿತರಣೆಯಲ್ಲಿ ಅವು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಆದ್ದರಿಂದ ಹೇಳಿಕೆ ಎರಡು ಸರಿಯಾಗಿದೆ ಕಪ್ಪು ಕುಳಿಗಳ ಅಧ್ಯಯನವು ಬಾಹ್ಯಾಕಾಶ ಸಮಯ ಮತ್ತು ಗುರುತ್ವಾಕರ್ಷಣೆಯ ಮೂಲಭೂತ ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ಇದು ನೋಡಿ ಇದು ಕೂಡ ನೀವು ಗಮನಿಸಬಹುದು ನಾವೀಗ ಎಂಟನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಕೆಳಗಿನ ಏಳಿಕೆಗಳನ್ನು ಪರಿಗಣಿಸಿ ಒಂದೇದಾಗಿ ನೋಡಿ ಭಾರತದಲ್ಲಿ ತ್ಯಾಜ್ಯ ಸಂಸ್ಕರಣೆ ನೋಡಿ ಸಂಸ್ಕರಣೆ ಅಂದರೆ ನಿರ್ಮೂಲನೆ ಅಂತ ಹೇಳ್ತೀವಿ ಅಂದರೆ ಸರಿಯಾಗಿರತಕ್ಕಂಥ ಪ್ರಮಾಣದಲ್ಲಿ ಅದನ್ನು ನಾವು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದೇವೆ ಅಂತ ಅರ್ಥ ನೋಡಿ ಸಂಸ್ಕರಣೆ ಅಂದ್ರೆ ಭಾರತದಲ್ಲಿ ತ್ಯಾಜ್ಯ ಸಂಸ್ಕರಣೆಯು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನೇಳು ಪರ್ಸೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಪ್ಪತ್ತೈದು ಪರ್ಸೆಂಟಕ್ಕೆ ನಾಲ್ಕು ಪಟ್ಟು ಹೆಚ್ಚಾಗಿದೆ ಅಂದರೆ ಸಾಧನೆ ಮಾಡಲಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ತ್ಯಾಜ್ಯ ಸಂಸ್ಕರಣೆ ಕೇವಲ ಹದಿನೇಳು ಪರ್ಸೆಂಟ್ ಇತ್ತು ಅದೇ ಎರಡು ಸಾವಿರದ ಇಪ್ಪತ್ತ ಮೂರರ ವೇಳೆಗೆ ಇಡೀ ಭಾರತದಾದ್ಯಂತ ತ್ಯಾಜ್ಯದ ನಿರ್ಮೂಲನೆ ಎಪ್ಪತ್ತೈದು ಪರ್ಸೆಂಟ್ ಹೆಚ್ಚಳಗೊಂಡಿಗೆ ನಾಲ್ಕು ಪರ್ಸೆಂಟ್ ಹೆಚ್ಚಾಗಿದೆ ನಾಲ್ಕು ಪಟ್ಟು ಹೆಚ್ಚಾಗಿದೆ ಸೊ ಎರಡನೇ ಆಪ್ಷನ್ ನೋಡಿ ಕಸಮುಕ್ತ ನಗರಗಳು ಜಿ ಎಫ್ ಸಿ ಸ್ಟಾರ್ ರೇಟಿಂಗ್ ಪ್ರೋಟೋಕಾಲನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭಿಸಿತು ಸೊ ಇದಕ್ಕೆ ಮೇಲ್ಪಟ್ಟಂತೆ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಎಂಬತಕ್ಕಂಥದ್ದನ್ನು ಕೇಳಿದ್ದೀನಿ ಸರಿಯಾಗಿರ್ತಕ್ಕಂಥ ಹೇಳಿಕೆ ಇದರಲ್ಲಿ ಆಪ್ಷನ್ ನಂಬರ್ ಸಿ ಸರಿಯಾಗಿದೆ ಮೇಲಿನ ಎರಡೂ ಕೂಡ ಸರಿಯಾಗಿದೆ ಸ್ನೇಹಿತರ ನೋಡಿ ಈ ಒಂದು ಮಾಹಿತಿಯನ್ನು ಪಿ ಎ ಬಿ ಪೇಪರ್ನಲ್ಲಿ ಕೊಟ್ಟಿದ್ದರು ನೋಡಿ ಈಗ ಸ್ವಚ್ಛೋತ್ಸವ ಕಾರ್ಯಕ್ರಮದ ಅಂಗವಾಗಿ ಕೇಂದ್ರ ಸರ್ಕಾರ ಈ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿದೆ ಸೊ ಈ ಒಂದು ಮಾಹಿತಿಯ ಪ್ರಕಾರ ಏನೇನೆಲ್ಲ ಒಳಗೊಂಡಿತ್ತು ಈ ಪೇಪರಲ್ಲಿ ಅಂತ ನೋಡೋಣ ನೋಡಿ ಭಾರತದಲ್ಲಿ ತ್ಯಾಜ್ಯ ಸಂಸ್ಕರಣೆಯು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನೇಳು ಪರ್ಸೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಪ್ಪತ್ತೈದು ಪರ್ಸೆಂಟಕ್ಕೆ ನಾಲ್ಕು ಪಟ್ಟು ಹೆಚ್ಚಾಗಿದೆ ಎಂದು ವರದಿ ಮಾಡಿದ ಅಷ್ಟೇ ಅಲ್ಲದೆ ನೂರರಲ್ಲಿ ತೊಂಬತ್ತೇಳು ಪರ್ಸೆಂಟ್ ವಾರ್ಡ್ಗಳಲ್ಲಿ ನೂರು ಪರ್ಸೆಂಟರಷ್ಟು ಮನೆಯಿಂದ ಮನೆ ತ್ಯಾಜ್ಯ ಸಂಗ್ರಹಣೆ ಮತ್ತು ಶೇಕಡ ತೊಂಬತ್ತು ಪರ್ಸೆಂಟರಷ್ಟು ನಾಗರಿಕನಿಂದ ತ್ಯಾಜ್ಯದ ಮೂಲವನ್ನು ಬೇರ್ಪಡಿಸುವ ಮೂಲಕ ಸಹಾಯ ಮಾಡುತ್ತದೆ ಎಂದು ವರದಿ ಮಾಡಿದ ಇನ್ನು ದೇಶದ ಎಲ್ಲ ಯು ಎಲ್ ಬಿಗಳಲ್ಲಿ ವಾರ್ಡ್ಗಳು ಆದ್ದರಿಂದ ಇದಕ್ಕೆ ಸಂಪೂರ್ಣವಾಗಿರತಕ್ಕಂಥ ಬೇರ್ಪಡಿಸುವ ಸಹಾಯ ಮಾಡಿವೆ ಅಂತ ತಿಳಿಸಿದೆ ಆ ಕಾರಣಕ್ಕಾಗಿ ಹೇಳಿಕೆ ಒಂದು ಇಲ್ಲಿ ಸರಿಯಾಗಿದೆ ಇನ್ನು ಮುಖ್ಯವಾಗಿ ಈ ಒಂದು ಸ್ಟಾರ್ ರೇಟಿಂಗ್ ಪ್ರೋಟೋಕಾಲನ್ನು ನೋಡಿ ಎಮ್ ಒ ಎಚ್ ಯು ಎಂದ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭಿಸಲಾಗಿದೆ ಆದ್ದರಿಂದ ಹೇಳಿಕೆ ಎರಡೂ ಕೂಡ ಸರಿಯಾಗಿದೆ ಇದು ಕೂಡ ನಿಮಗೆ ತುಂಬನೇ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ ಇನ್ನು ನಾವು ಒಂಬತ್ತನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಪ್ಯಾನ್ ಆಧಾರ್ ಲಿಂಕ್ ಮಾಡುವ ಗಡುವನ್ನು ಸರ್ಕಾರ ಯಾವ ಯಾವಾಗ ವಿಸ್ತರಿಸಿದೆ ನೋಡಿ ಯಾವ ಒಂದು ಡೇಟಿಗೆ ವಿಸ್ತರಿಸಿದೆ ಅಂತ ಕೇಳ್ತಾರೆ ಇದಕ್ಕೆ ಸರಿಯಾದಂಥ ಉತ್ತರ ಸಾರಿ ಆಪ್ಷನ್ ನಂಬರ್ ಒನ್ ಸರಿಯಾಗಿದೆ ಸ್ನೇಹಿತರೆ ಆಪ್ಷನ್ ನಂಬರ್ ಒನ್ ಓಕೆ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ವಿಸ್ತರಿಸಿರ್ತಕ್ಕಂಥದ್ದು ನೋಡಿ ಭಾರತ ಸರ್ಕಾರವು ಪ್ಯಾನ್ ಆಧಾರ್ ಲಿಂಕ್ ಮಾಡುವ ಕೊನೆಯ ದಿನಾಂಕವನ್ನು ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮುಂದುವರಿಸಿದೆ ಿನ ತೆರಿಗೆದಾರರಿಗೆ ಹೆಚ್ಚುವರಿ ಸಮಯವನ್ನು ಅನುಮತಿಸುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಇದುವರೆಗೂ ಐವತ್ತೊಂದು ಕೋಟಿಗೂ ಹೆಚ್ಚು ಪ್ಯಾನ್ ಕಾರ್ಡ್ಗಳನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಲಾಗಿದೆ ಒಂದನೇ ಜುಲೈ ಎರಡು ಸಾವಿರದ ಹದಿನೇಳರೊಳಗೆ ತಮ್ಮ ಪ್ಯಾನ್ ಕಾರ್ಡ್ಗಳನ್ನು ಪಡೆದುಕೊಳ್ಳುತ್ತಿರುವ ಮತ್ತು ಆಧಾರ್ ಸಂಖ್ಯೆಗಳಿಗೆ ಅರ್ಹತೆ ಪಡೆದಿರುವ ಎಲ್ಲರೂ ನಿಗದಿತ ಸಮಯದೊಳಗೆ ತಮ್ಮ ಕಾರ್ಡ್ಗಳನ್ನು ಲಿಂಕ್ ಮಾಡಬೇಕಾಗುತ್ತದೆ ಆದಾಗ್ಯೂ ಇದು ಮೇಘಾಲಯ ಅಸ್ಸಾಂ ಮತ್ತು ಜಮ್ಮು ಮತ್ತು ಕಾಶ್ಮೀರದ ನಿವಾಸಿಗಳಿಗೆ ಕಡ್ಡಾಯವಲ್ಲ ನೋಡಿ ಗಮನಿಸಿ ಸ್ನೇಹಿತರೆ ಕಡ್ಡಾಯವಾಗಿಲ್ಲದ ದೇಶಗಳು ಮೇಘಾಲಯ ಅಸ್ಸಾಂ ಮತ್ತು ಜಮ್ಮು ಮತ್ತು ಕಾಶ್ಮೀರದ ನಿವಾಸಿಗಳಿಗೆ ಇದು ಕಡ್ಡಾಯವಾಗಿಲ್ಲ ಇನ್ನು ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥ ಒಂದು ಪ್ರಮುಖ ಮಾಹಿತಿ ಅಂದರೆ ನೋಡಿ ಇನ್ನು ಮುಂದೆ ಜಿ ಕೆ ಕ್ವಶನ್ಗಳನ್ನು ನಾನು ಅಪ್ಡೇಟ್ ಮಾಡ್ತೇನೆ ಮುಖ್ಯವಾಗಿ ನಿನ್ನೆ ಗ್ರೂಪ್ ಸಿ ಕೆ ಪಿ ಎಸ್ ಸಿ ಏನ್ ನಡೀತು ನಾನು ಹಿಂದೆ ಕೊಟ್ಟಿರ್ತಕ್ಕಂಥ ಒಂದು ಈ ಒಂದು ಜಿ ಕೆ ಕ್ವೆಶನ್ಗಳೇನಿದಾವೆ ಆಲ್ಮೋಸ್ಟು ವಿವಿಧ ವೆಬ್ಸೈಟ್ಗಳಿಂದ ಕೇಳಿರ್ತಕ್ಕಂಥವಾಗಿವೆ ಸೊ ಆ ವೆಬ್ಸೈಟ್ಗಳ ಜಿ ಕೆ ಕ್ವೆಶನ್ಗಳು ನಿಮಗೆ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಕಾರಣಕ್ಕಾಗಿ ನನ್ನ ಎರಡನೇ ಚಾನಲ್ ಏನಿದೆ ಸಿ ಜಿ ಸಿ ಸ್ಪರ್ಧಾ ಅಕಾಡೆಮಿ ಈ ಚಾನಲ್ನಲ್ಲಿ ಮುಖ್ಯವಾಗಿ ಪ್ರತಿದಿನ ಮಾರ್ನಿಂಗಿನ ಮೇಲೆ ನಾನು ಏಳು ಮುಖಿಲ್ಲಾಂದರೆ ಆ ಒಂದು ಬೆಳಗಿನ ಟೈಮಲ್ಲಿ ಜಿ ಕೆ ಕ್ವಶನ್ಗಳು ಇಪ್ಪತ್ತು ಅತಿ ಪ್ರಮುಖ ಜಿ ಕೆ ಕ್ವೆಶನ್ಗಳಂದರೆ ಜಿ ಕೆ ಟುಡೇ ಎಕ್ಸಾಮ್ ವಿದ ಟೆಕ್ಸ್ಟ್ ಬುಕ್ ಈ ಮೂರು ವೆಬ್ಸೈಟ್ಗಳ ಪ್ರಮುಖ ಜಿ ಕೆ ಕ್ವಶನ್ಗಳನ್ನು ಇನ್ನು ಮುಂದೆ ಅಪ್ಡೇಟ್ ಮಾಡ್ತೀನಿ ಸೊ ಇವತ್ತು ಮುಖ್ಯವಾಗಿ ಎರಡು ಮುಕ್ಕಾಲಿಗೆ ಇವತ್ತು ಯಾಕಂದರೆ ಇವತ್ತು ಆರಂಭ ಮಾಡಿದ್ದೀನಿ ಇವತ್ತಿಂದ ಅಪ್ಡೇಟ್ ಮಾಡ್ತೀನಿ ಎರಡು ಮುಕ್ಕಾಲಿಗೆ ಆ ಒಂದು ಚಾನಲ್ನಲ್ಲಿ ನಾನು ಜಿ ಕೆ ಕ್ವಶನ್ಗಳನ್ನು ಅಪ್ಡೇಟ್ ಮಾಡ್ತೀನಿ ಸೊ ಪ್ರತಿಯೊಬ್ಬರು ಮಿಸ್ ಮಾಡಿದೆ ಆ ಜಿ ಕೆ ಕ್ವಶನ್ಗಳನ್ನು ನೋಡಿ ಸೊ ಎರಡು ಮುಕ್ಕಾಲಿಗನಕ್ಕಿನ ಆದಷ್ಟು ಬೇಗ ಅಂದರೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಆ ಒಂದು ಜಿ ಕೆ ಕ್ವೆಶನ್ಗಳನ್ನು ಅಪ್ಡೇಟ್ ಮಾಡಿ ಆ ವೀಡಿಯೋ ಲಿಂಕನ್ನು ಆ ವಿಡಿಯೋ ಲಿಂಕನ್ನು ಕೂಡ ಈ ಒಂದು ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ಪ್ರತಿಯೊಬ್ಬರು ಜಿ ಸಿ ಸ್ಪರ್ಧಾ ಅಕಾಡೆಮಿ ಅಂತ ಇದೆ ಸೊ ಅದಕ್ಕೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಿ ಕೆ ಕ್ವಶನ್ಗಳನ್ನು ಪ್ರತಿಯೊಬ್ಬರು ಮಿಸ್ ಮಾಡಿದೆ ಬರ್ಕೊಳ್ಳಿ ಅತಿ ಸವಿಸ್ತರವಾಗಿ ವಿವರಣೆಯೊಂದಿಗೆ ಪ್ರತಿದಿನ ನಿಮ್ಮ ಮುಂದೆ ನಾನು ಇನ್ನು ಮುಂದೆ ಅಪ್ಡೇಟ್ ಮಾಡ್ತೇನೆ ಓಕೆ Thank you so much for watching my video friends.